ವಿಜಯವಾಣಿ ಡಿಜಿಟಲ್ ವೇದಿಕೆಗೆ ಹೃದಯಪೂರ್ವಕ ಸ್ವಾಗತ ಈ ಸಂಚಿಕೆಯಲ್ಲಿ ಪತಂಜಲಿ ಋಷಿಮುನಿಗಳು ತಿಳಿಸಿದ ಅಷ್ಟಾಂಗ ಯೋಗದ ಮೂರನೇ ಮೆಟ್ಟಿಲೆ ಸ್ಥಿರಂ ಸುಖಂ ಆಸನ ಕುಳಿತುಕೊಂಡು ಮಾಡುವ ಜಾನು ಶಿರಸಾಸನ ಇಲ್ಲಿ ಜಾನು ಎಂದರೆ ಮೊಣಕಾಲು ಶಿರಸ ಎಂದರೆ ತಲೆ ಶಿರಸ್ಸನ್ನು ಭಾಗಿಸಿ ಮೊಣಕಾಲಿನ ಸಮೀಪ ತರುವುದಕ್ಕೆ ಆ ಹೆಸರು ಬಂದಿದೆ ಈ ಆಸನ ಮಾಡುವುದರಿಂದ ಹೊಟ್ಟೆಯ ವ್ಯಾಧಿ ನಿವಾರಣೆ ವಿಶೇಷವಾಗಿ ಮಹಿಳೆಯರ ಗರ್ಭಾಶಯದ ಆರೋಗ್ಯಕ್ಕೆ ಮಧುಮೇಹ ನಿಯಂತ್ರಣ ಹೆಚ್ಚಿನ ರಕ್ತದ ಒತ್ತಡ ನಿಯಂತ್ರಣಕ್ಕೆ ಬಹಳ ಸಹಕಾರಿ ಈ ಆಸನ ಯಾವ ರೀತಿ ಮಾಡಬಹುದು ಹೇಗೆ ಅಭ್ಯಾಸ ಮಾಡಬಹುದು ಎಂಬ ಬಗ್ಗೆ ಆ ಮಾಹಿತಿಯನ್ನು ಈಗ ಯೋಗ ಸಾಧಕರಾದಂತ ಸುಮಾ ಹಾಗೂ ಭಾರತಿ ಮತ್ತೆ ನೀತಾ ಶೆಟ್ಟಿ ಅವರಿಂದ ನಾವು ಇವಾಗ ಗಮನಿಸೋಣ ಇದೀಗ ಜಾನು ಶಿರಸಾಸನ ಈ ಆಸನಕ್ಕೆ ರಾಗಿ ಬೀಸುವ ಹೆಸರನ್ನು ಇಡಲಾಗಿದೆ ಅಂದ್ರೆ ಈ ಆಸನ ರಾಗಿ ಬೀಸುವ ಭಂಗಿಯನ್ನು ಹೋಲುತ್ತದೆ ಅಭ್ಯಾಸ ಕ್ರಮ ಇಲ್ಲಿ ಮಧ್ಯದಲ್ಲಿ ಇರುವ ವಿದ್ಯಾರ್ಥಿನಿ ಪೂರ್ತಿ ಮಾಡಿ ಅಭ್ಯಾಸ ಮಾಡಿ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಈಗ ಉಳಿದ ಎರಡು ವಿದ್ಯಾರ್ಥಿಗಳು ಪಕ್ಕದಲ್ಲಿ ಇರುವ ಇಬ್ಬರು ವಿದ್ಯಾರ್ಥಿಗಳು ಯಾವ ರೀತಿ ಮಾಡುವುದು ಹೇಗೆ ಮಾಡುವುದು ಅಂತ ಹಂತ ಹಂತವಾಗಿ ಪ್ರಸ್ತುತ ಪಡಿಸ್ತಾರೆ ಗಮನಿಸೋಣ ಈ ರೀತಿ ಪ್ರಥಮವಾಗಿ ಕಾರ್ಪೆಟ್ ಮೇಲೆ ದಂಡಾಸನದಲ್ಲಿ ಕುಳಿತುಕೊಂಡು ನಿಧಾನವಾಗಿ ಎರಡು ಕೈಗಳ ಸಹಾಯದಿಂದ ಒಂದು ಕಾಲನ್ನು ಮಡಿಸಬೇಕು ತೊಡೆಯ ಮೂಲೆಗೆ ಆಮೇಲೆ ಉಸಿರನ್ನು ತೆಗೆದುಕೊಳ್ಳುತ್ತ ಎರಡು ಕೈಯನ್ನು ನೇರವಾಗಿಸಬೇಕು ಈಗ ಇಲ್ಲಿ ಎರಡು ಕೈ ಇಬ್ಬರು ವಿದ್ಯಾರ್ಥಿಗಳು ಎರಡು ಕೈ ನೇರವಾಗಿಲ್ಲಿ ನೋಡಿ ಮಧ್ಯದ ವಿದ್ಯಾರ್ಥಿ ಬಾಗಿ ಪೂರ್ತಿ ಮಾಡುತ್ತಾರೆ ಈಗ ಉಳಿದ ಇಬ್ಬರು ವಿದ್ಯಾರ್ಥಿಗಳು ಉಸಿರನ್ನು ಬಿಡುತ್ತಾ ಬಾಗು ನೋಡಿ ಈ ರೀತಿ ಹಿಂದೆ ಮುಂದೆ ಮೂರು ಸಲ ಬಾಗ್ತಾರೆ ನಂಬರ್ ಆಫ್ ಅಟೆಂಪ್ಟ್ ಮಾಡ್ತಾ ಇರ್ತಾರೆ ಆರಂಭದಲ್ಲಿ ಬರುವುದಿಲ್ಲ ಆಮೇಲೆ ಕೈ ಬೆರಳಿನಿಂದ ಕಾಲಿನ ಹೆಬ್ಬೆರಳು ಹಿಡ್ಕೊಳ್ತಾರೆ ಅಲ್ಲಿ ತಲೆ ಎತ್ತುತ್ತಾರೆ ಅವರು ಮುಂದುವರಿದ ಅಂತ ಅಲ್ಲಿ ಪುನಃ ಒಂದು ಎರಡು ಸಲ ಮೂರು ಸಲ ಮೂರು ಸಲ ಬಾಗ್ತಾರೆ ಬಗ್ಗಿ ಬಗ್ಗಿ ಕೊನೆಗೆ ಅಂತಿಮ ಸ್ಥಿತಿಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಬಗ್ಗಿ ಈ ರೀತಿ ಅಂತಿಮ ಸ್ಥಿತಿ ನೋಡಿ ಇಲ್ಲಿ ಮಧ್ಯದಲ್ಲಿರುವ ವಿದ್ಯಾರ್ಥಿನಿ ಪೂರ್ತಿ ಮಾಡ್ತಾ ಇದ್ದಾರೆ ಉಳಿದವರು ಸಾಧ್ಯವಾಗುವಷ್ಟು ಮಾಡ್ತಾ ಇದ್ದಾರೆ ಈ ಜಾನು ಶಿರಸಾಸನದ ಪ್ರಯೋಜನಗಳು ಪಿತ್ತಕೋಶಕ್ಕೆ ಒಳ್ಳೆಯ ವ್ಯಾಯಾಮ ದೊರಕಿ ಜೀರ್ಣಶಕ್ತಿ ಹೆಚ್ಚುವುದು ರಕ್ತ ಶುದ್ಧವಾಗುತ್ತದೆ ಮೂತ್ರಜನಕಾಂಗ ಒಳ್ಳೆ ರೀತಿಯಲ್ಲಿ ಕಾರ್ಯ ನಿರ್ವಹಿಸುತ್ತದೆ ಬೆನ್ನು ಸೊಂಟಕ್ಕೆ ಸಂಬಂಧಪಟ್ಟ ನೋವು ನಿಯಂತ್ರಣ ಹೆಚ್ಚಿನ ರಕ್ತದ ಒತ್ತಡ ಮಧುಮೇಹ ನಿಯಂತ್ರಣ ಅದರಲ್ಲಿ ವಿಶೇಷವಾಗಿ ಸ್ತ್ರೀಯರ ಋತುಸ್ರಾವ ತೊಂದರೆ ನಿಯಂತ್ರಣಕ್ಕೆ ಈ ಆಸನ ಸಹಕಾರಿ ಇಲ್ಲಿ ಹಾಯಾಗಿರಬೇಕು ಸ್ಥಿರಂ ಸುಖಂ ಇಲ್ಲಿ ಗಮನಿಸಬೇಕಾದ ಅಂಶ ಬೆನ್ನು ಆದಷ್ಟು ಭುಜಗಳು ಪ್ಯಾರಲ್ ಆಗಿರಬೇಕು ಇಲ್ಲಿ ಹಾಯಾಗಿರಬೇಕು ಎಷ್ಟು ಸಾಧ್ಯವಾಗ್ತದೆ ಅಷ್ಟು ಆರಂಭದಲ್ಲಿ ಮಾಡುದು ಆಮೇಲೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಎರಡೂ ಕೈಗಳನ್ನು ಮೇಲಕ್ಕೆ ತಂದು ಆಮೇಲೆ ಎರಡೂ ಕಾಲನ್ನು ಮುಂದೆ ಚಾಚಿ ವಿಶ್ರಾಂತಿ ಮಾಡಬೇಕು ಈಗ ನಾವು ಕೇವಲ ಒಂದು ಬದಿಯಲ್ಲಿ ಮಾತ್ರ ಪ್ರಸ್ತುತ ಪಡಿಸ್ತಾ ಇದ್ದೇವೆ ಹಾಗೆ ಎರಡು ಬದಿಯಲ್ಲಿ ಸಹ ಅಭ್ಯಾಸ ಮಾಡಬೇಕು ಈಗ ನಾವು ಒಂದು ಬದಿಯಲ್ಲಿ ಮಾತ್ರ ನೋಡೋಣ ಇದನ್ನೆಲ್ಲ ಒಮ್ಮೆ ಗುರುಮುಖಿಯನ್ನ ಕಲಿತು ಅಭ್ಯಾಸ ಮಾಡಬೇಕು ಜಾನು ಶಿರಸಾಸನ ಇದು ಮಹಿಳೆಯರಿಗೆ ಗರ್ಭಾಶಯದ ಆರೋಗ್ಯಕ್ಕೆ ಬಹಳ ಉತ್ತಮವಾದಂತಹ ಭಂಗಿ ಸುಲಭ ಅಭ್ಯಾಸ ಮಾಡ್ತಾ ಮಾಡ್ತಾ ಅದು ಕೈವಶ ಆಗಲಿಕ್ಕೆ ಸಹ ಬಹಳ ಸಹಕಾರಿ ಧನ್ಯವಾದಗಳು